Hallelujah. Now, ధ్యానిస్తే దేవు ద వే ట్రూత్ అండ్ ద లైఫ్ మార్గ సత్య జీవ యేసుక్రీస్తనాగిద్దానే ఎంబుదర బగ్గె నాకు కళెద వారదల్లి ధ్యాన మాడ్తా ఇద్దెవు ఇవత్తు అదే ముందువరిసి ఎరడనే భాగవను నోడుతేవె మార్గ అంత హేళువాగ నాకు కెల సమయదింద ఇల్లే ಬ್ಯಾರನ್ಲಿ ಕೆಲವು ಕಡೆ ಹೋಗುವಾಗ ಉದಾಹರಣೆಗೆ ನಾವು ಒಂದು ಕಡೆ ಹೋಗಲಿಕ್ಕಿದ್ದೆ ನಮಗೆ ಅಲ್ಲಿ ಕೆಲವೊಮ್ಮೆ ಅದು ಹೋಗುವ ಸ್ಥಳ ನಮಗೆ ಕಾಣ್ತಾ ಇದೆ ಎದುರಿನಲ್ಲಿ ಸ್ವಲ್ಪ ಒಂದು 2-3 ಕಿಲೋಮೀಟರ್ ದೂರ ಇದೆ ಅದಕ್ಕೆ ದಾರಿ ಕೂಡ ಗೊತ್ತಿದೆ ಆದರೆ ಕೆಲವೊಮ್ಮೆ ಶಾರ್ಟ್ಕಟ್ ಹಿಡಿದುಕೊಂಡು ನಾವು ಒಳಗೆ ಹೀಗೆ ಹೋಗು ಅಂತ ಹೇಳಿ ಅಲೆದಾಡಿ ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿ ಮತ್ತು ಪುನಃ ಎಲ್ಲಿಂದ ಆರಂಭ ಮಾಡಿದ್ದೇವೆ ಅಲ್ಲಿಯೇ ಹೋಗಿ ಮತ್ತು ಅಂದರೆ ಹೋಗಬೇಕಾದ ಸ್ಥಳದಲ್ಲಿ ಹೋಗುವಂಥ ಕೆಲವು ಅನೇಕ ಘಟನೆಗಳು ನಡೆದಿದೆ. ಹಾಲೆಲೂಯ್ಯ. ಹೌದು, ನೋಡ್ತೇವೆ ಯೇಸು ಹೇಳ್ತಾ ಇದ್ದಾನೆ ನಾನೇ ಮಾರ್ಗ ಎಂಬುದಾಗಿ. ಹಾಲೆಲೂಯ್ಯ. ಇಲ್ಲಿ ಶಾರ್ಟ್ಕಟ್ ಯಾವುದೇ ಇಲ್ಲ. ಹಾಲೆಲೂಯ್ಯ. ಒಂದು ವೇಳೆ ನಮ್ಮ ಈ ಜೀವನದ ಪ್ರಯಾಣವನ್ನು ಮುಗಿಸಿಕೊಂಡು ಏನು ಹೇಳ್ತೇವೆ ಅಲ್ಲಿ ಹೋಗಿ ತಿರುಗಿ ನಾನು ಬಂದ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಲೆಲೂಯ್ಯ. ಅಲ್ಲಿ ನೋಡ್ತೇವೆ ನಾವು ಸರಿಯಾದ ದಾರಿಯನ್ನು ಹಿಡಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದಕ್ಕಾಗಿ ಯೇಸು ಹೇಳ್ತಾನೆ ನಾನೇ ಮಾರ್ಗವೆಂಬುದಾಗಿ. ಜೋ ಹಿಂದಿ ಟ್ರಾನ್ಸ್ಲೇಷನ್ ಪೀಚೆ ಬಾಜು ಕರೆಂಗೆ, ಪೀಚೆ ಬ್ರದರ್ ಎಡ್ವಿನ್ ಆಪ್ಕೆ ಲಿಯೆ ಟ್ರಾನ್ಸ್ಲೇಷನ್ ಕರೆಂಗೆ. ಇಂದು ನಾವು ನೋಡ್ತೇವೆ ಮಾರ್ಗದ ಬಗ್ಗೆ ಹಾಗೂ ಸತ್ಯ ಎಂಬುದರ ಬಗ್ಗೆ ನೋಡಿದೆವು. ಸತ್ಯ ಎಂಬುದಾಗಿ, ಟ್ರೂತ್ ಈಸ್ ನಾಟ್ ವಾಟ್ ಈಸ್ ಮೆಜಾರಿಟಿ ಸೇಸ್. ಯಾರು ನಾವು ಮೆಜಾರಿಟಿ ಲೋಕದಲ್ಲಿ ನೋಡ್ತೇವೆ, ಅನೇಕರು ಒಂದು ಸಂಗತಿಯನ್ನು ನಂಬ್ತಾರೆ ಅಂತ ಹೇಳಿದರೆ ಅದು ಸತ್ಯವಾಗುವುದಿಲ್ಲ. ಟ್ರೂತ್ ಈಸ್ ನಾಟ್ ವಾಟ್ ಈಸ್ ಅಂದರೆ ಟ್ರೂತ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಥಿಂಗ್ಸ್ ಆಲ್ ಆ್ಯಸ್ ದೇ ಆರ್. ಸಂಗತಿಗಳು ಇದ್ದಂತೆ ಇರುವುದಾಗಿ ಆಗಿದೆ, ಅದು ಸತ್ಯವಾಗಿದೆ. ಅದೇ ನೋಡ್ತೇವೆ ಯೇಸು ಕ್ರಿಸ್ತನು ನಾನೇ ಸತ್ಯ ಮಾರ್ಗ ಮತ್ತು ಜೀವ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಂದು ನಾವು ಮುಂದಕ್ಕೆ ಹೋಗುವ ಯೋಹಾನನು ಬರೆದ ಸುವಾರ್ತೆ 6 33-40. ಯೋಹಾನನು ಬರೆದ ಸುವಾರ್ತೆ 6:33-40 ಹೀಗೆ ಓದುತ್ತೇವೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನುಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು, ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. ತಂದೆಯು ನನಗೆ ಕೊಡುವಂಥರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸೋಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವೇನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನು ನಾನು ಕೆಡಗೊಡಿಸದೆ ಅವನನ್ನು ಕಡೆ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. 40 ಮಗನನ್ನು ನೋಡಿ ಆತನ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನನ್ನ ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವನೆಂದು ಹೇಳಿದನು. ನಾವು ಪ್ರಾರ್ಥಿಸುವ. ಅಪ್ಪ, ಈ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ ಕರ್ತನೆ. ಹೌದು ಸ್ವಾಮಿನ ವಾಕ್ಯವನ್ನು ಕರ್ತನೆ ಈ ವೇಳೆ ಧ್ಯಾನಿಸುವಾಗ ಕರ್ತನೆ, ಹೌದು ಸ್ವಾಮಿನ ಆತ್ಮದ ಬಲದ ನಮ್ಮನ್ನು ನಡೆಸು ಕರ್ತನೆ. ಹೌದು ಸ್ವಾಮಿ, ವಿಶೇಷವಾಗಿ ನನ್ನನ್ನು ಆಸೆಗೆ ಸಮರ್ಪಿಸಲಾಗಿದ್ದೇನೆ. ನನ್ನ ಬಾಯಿ ಮಾತುಗಳು, ಹೃದಯದ ಧ್ಯಾನವು ಕರ್ತನೆ, ಹೌದು ಸ್ವಾಮಿ, ಅದು ನಿನಗೆ ಸಮರ್ಪಕವಾಗಬೇಕು ಕರ್ತನೆ. ಕೇಳುವಂಥ ಒಬ್ಬೊಬ್ಬರನ್ನು ಕರ್ತನೆ ಆಶೀರ್ವದಿಸು. ನಾವು ಒಟ್ಟಾಗಿ ಕಲಿಯುವಾಗ ಕರ್ತನೆ ನಿನ್ನ ವಿಶೇಷ ಪವಿತ್ರಾತ್ಮನ ಬಲದಿಂದ ನಡೆಸಬೇಕಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಅಪ್ಪ, ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೌದು, ಇಲ್ಲೊಂದು ಕತೆ ಹೀಗೆ ಇದೆ. ಒಂದು ಬೆಡೋಯಿನ್ ಎಂಬ ಜನಾಂಗ, ಇದು ಬೆಡೋಯಿನ್ ಎಂಬುದಾಗಿ ಇಲ್ಲಿ ಅರಾಮಿಕ್ ಭಾಷೆಯಲ್ಲಿ ಡೆಸರ್ಟ್ ಡ್ವೆಲ್ಲರ್ಸ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಟೆಂಟ್ಗಳಲ್ಲಿ ವಾಸವಾಗುವವರು ಅರಬರು. ಹಿಂದಿನ ಕೆಲವು ವರ್ಷಗಳ ಹಿಂದೆ ಈ ಒಂದು ಜನಾಂಗವು ಇಲ್ಲಿತ್ತು. ಅದನ್ನು ಇಂಗ್ಲೀಷ್ನಲ್ಲಿ ನಾನು ಈ ಸ್ಟೋರಿಯನ್ನು ಹೇಳಲು ಬಯಸ್ತೇನೆ. ಬೆಡೋಯಿಕ್ ಈಸ್ ಅ ಅರಾಮಿಕ್ ನೇಮ್ ಫಾರ್ ಡೆಸರ್ಟ್ ಡ್ವೆಲ್ಲರ್ಸ್ ಲಿವ್ಡ್ ಆಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಲ್ಡ್ ಟೆಸ್ಟಮೆಂಟ್. ಅಕಾರ್ಡಿಂಗ್ ಟು ದ ಸ್ಟೋರಿ, ಡ್ಯೂರಿಂಗ್ ಹೀಟೆಡ್ ಆರ್ಗ್ಯುಮೆಂಟ್, ಒನ್ ಬೆಡೋಯಿನ್ ಕಿಲ್ಡ್ ಅನದರ್ ಫ್ರೆಂಡ್. ನೋಯಿಂಗ್ ದ ಏನಿಷಂಟ್ ಇನ್ಫ್ಲೆಕ್ಸಿಬಲ್ ಕಸ್ಟಮ್ಸ್ ಆಫ್ ದ ಪೀಪಲ್,
the young man fled running across the desert seeking safety. He went to the tent of the tribal chief in order to seek his protection. The old chief took the young man and assured him that he would be safe until the matter could be settled legally. The next day, young man's pursuers arrived, demanding the murderer to be turned over to them. They would see that justice would prevail in their own way. "But I have given a word," protested the chief. "But you don't know whom he killed," they screamed. "I have given my word," chief repeated. "He killed your son." The chief was deeply and visibly shaken. He stood speechless with his head bowed for a long time. The accused and accusers waited breathlessly. Finally, the old man raised his head. "Then he shall become my son, and everything I have one day will be his." Now, ಕನ್ನಡದಲ್ಲಿ ಹೇಳೋದಾದರೆ, ಒಂದು ದಿವಸ ಈ ಬೆಡೋವಿನ ಜನಾಂಗದವರು ಈ ಟೆಂಟ್ನಲ್ಲಿ ಇರುವವರು ಇಬ್ಬರಿಗೆ ಒಂದು ಸ್ವಲ್ಪ ವಾಗ್ದಾನವಾಗ್ತದೆ. ಹೇಗೆ ಮೋಶೆ ಇಸ್ರಾಯೇಲರನ್ನು ನೋಡುವಾಗ ಅದನ್ನು ತಡೆಯದೆ ಒಬ್ಬನನ್ನು ಕೊಂದು ಬಿಟ್ಟನು, ಹಾಗೆ ಒಂದು ವಾಗ್ದಾನವಾಗುವಾಗ ಒಬ್ಬನು ಇನ್ನೊಬ್ಬನ್ನು ಕೊಂದು ಬಿಡ್ತಾನೆ. ಅದನ್ನು ಕೊಂದು ಬಿಡುವಾಗ ಅಲ್ಲಿ ಇರುವ ಜನರು ಈತನನ್ನು ಹಿಡಿಯಬೇಕೆಂದು ಹೇಳುವಾಗ ಈತನು ಈ ಕೊಂದಂಥ ಸಹೋದರನ್ನು ಓಡ್ತಾನೆ. ಓಡಿ ಅಲ್ಲಿ ಒಂದು ಟೆಂಟಿನಲ್ಲಿ ಒಳಗೆ ಹೋಗ್ತಾನೆ. ಅದು ಟೆಂಟ್ ಆಗಿತ್ತು, ಆ ಟ್ರೈಬಲ್ ಏರಿಯಾದ ಚೀಫ್ನ ಟೆಂಟ್ ಆಗಿತ್ತು. ಆ ಟೆಂಟ್ನಲ್ಲಿ ಒಳಗೆ ಹೋಗುವಾಗ ಈ ಆ ಟ್ರೈಬಲ್ ಚೀಫ್ ಅದಕ್ಕೆ ಅವರಿಗೆ ಆಶ್ವಾಸನೆ ಕೊಡ್ತಾನೆ. ಯವನಸ್ಥನೆ, ನಿನಗೆ ನಾನು ರಕ್ಷಣೆ ಕೊಡ್ತೇನೆ. ನೀನು ಮಾಡಿದ ಈ ಸಂಗತಿ ತಪ್ಪು, ಅದೊಂದು ಅದಕ್ಕೆ ನ್ಯಾಯವಾಗಿ ನ್ಯಾಯ ದೊರಕುವುದರ ತನಕ, ಆದರೆ ನ್ಯಾಯಕ್ಕೆ ತಕ್ಕ ನಿನಗೆ ಶಿಕ್ಷೆ ಆಗುವ ತನಕ ನೀನು ಇಲ್ಲಿ ನನ್ನೊಟ್ಟಿಗೆ ಇಲ್ಲಿ ಇರಬಹುದು ಎಂಬುದಾಗಿ ಹೇಳಿದ ಆಶ್ವಾಸನೆ ಆತನಿಗೆ ಕೊಡ್ತಾ ಇದ್ದಾನೆ. ಆದರೆ ಇದು ಮಾಡ್ತೇವೆ, ಆತನನ್ನು ಹಿಂಬಾಲಿಸಿಕೊಂಡು ಬಂದ ಈ ಆತನನ್ನು ಎಕ್ಯೂಸ್ ಮಾಡಿದವರು ಅಥವಾ ಕೊಂದಂತ ಕಂಡವರು ಏನು ಮಾಡ್ತಾರೆ, ಓಡಿ ಆ ಟ್ರೈಬಲ್ ಚೀಫ್ನ ಟೆಂಟಿಗೆ ಅಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅವನನ್ನು ನಮಗೆ ಒಪ್ಪಿಸು, ಅವನು ಕೊಲೆಗಾರ ಎಂಬುದಾಗಿ ಆತನು ಹೇಳ್ತಾ ಇದ್ದಾರೆ. ಆದರೆ ಆತನು ಹೇಳ್ತಾ ಇದ್ದಾನೆ, ಆ ಟ್ರೈಬಲ್ ಚೀಫ್ ಹೇಳ್ತಾನೆ, ಇಲ್ಲ, ನಾನು ಇವನಿಗೆ ವಾಗ್ದಾನ ಮಾಡಿದ್ದೇನೆ, ನಾನು ನಿನಗೆ ನ್ಯಾಯ ತೀರಿಸೋ ತನಕ ನೀನು ನನಗೆ ಒಂದು ಸುರಕ್ಷತೆ ನಾನು ಕೊಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದರೆ ಆ ಹಿಂದೂ ಆತನನ್ನು ಪರ್ಸು ಅಥವಾ ಆತನನ್ನು ಹಿಂದ್ಗಡೆ ಓಡಿ ಬಂದ ಈ ಜನರು ಹೇಳ್ತಾ ಇದ್ದಾರೆ, ಟ್ರೈಬಲ್ ಚೀಫ್, ನೀನು ಇವರು ಕೊಂದದ್ದು ಈ ಕೊಂದವನು ಯಾರೆಂಬುದು ನಿನಗೆ ಗೊತ್ತಾ ಎಂಬುದಾಗಿ ಹೇಳುವಾಗ ಅವರು ಹೇಳ್ತಾರೆ, ನಿನ್ನ ಮಗನೇ ಈತನನ್ನು ಕೊಂದಿದ್ದಾನೆ, ನಿನ್ನ ಮಗನನ್ನು ಈತನು ಕೊಂದಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ಈ ನೋಡ್ತೇವೆ, ಈ ಟ್ರೈಬಲ್ ಚೀಫ್ ಭಾಳ ಒಂದು ವ್ಯಥೆ ಪಡ್ತಾ ಇದ್ದಾನೆ. ಆತನೊಂದು ದುಃಖದಲ್ಲಿ ಹೋಗ್ತಾನೆ ಹಾಗೂ ತನ್ನ ಮುಖವನ್ನು ಕೆಳಗೆ ಹಾಕ್ತಾ ಇದ್ದಾನೆ. ಏನು ಮಾಡಬೇಕು ಈ ಒಂದು ಸಮಯದಲ್ಲಿ ಆತನು ಯೋಚಿಸ್ತಾನೆ. ತನ್ನ ತಲೆ ತಗ್ಗಿಸಿಕೊಂಡು, ಕೆಲವು ನಿಮಿಷಗಳು ತಗ್ಗಿಸಿಕೊಂಡು, ವೇದನೆಯಲ್ಲಿ ಆತನ ಗದ್ಗದನಾಗಿ ಒಂದು ಇಮೋಷನಲ್ಲಿ ಮಾನಸಿಕವಾಗಿ ತೊಂದರೆಗೊಂಡು ತಲೆ ಮೇಲೆ ಎತ್ತಿ ಹೇಳ್ತಾ ಇದ್ದಾನೆ, ಇದಕ್ಕೆ ಒಂದೇ ಪರಿಹಾರ, ಈತನನ್ನು ನನ್ನ ಮಗನಾಗಿ ಮಾಡಿಕೊಳ್ತೇನೆ. ಹಾಲೆಲೂಯ, ಈತನು ನನ್ನ ವಾರಸ್ಥರನ್ನಾಗುತ್ತಾನೆ, ನನ್ನ ಮಗನು ಸತ್ತಿದ್ದಾನೆ, ಆದರೆ ಇಂದು ಆತನೇ ನನ್ನ ಮಗನಾಗಿ ಎಲ್ಲ ನನ್ನ ಆಸ್ತಿ ಅವನಿಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ ಆ ದೇವರ ಪ್ರೀತಿಯನ್ನು ನೋಡ್ತೇವೆ ಪ್ರಿಯರೇ. ಹಾಲೆಲೂಯ, ಪಾಪಿಗಳಾದ ನಮ್ಮನ್ನು ಯೇಸು ಕ್ರಿಸ್ತ ನೋಡ್ತೇವೆ, ಈ ಲೋಕಕ್ಕೆ ಮನುಷ್ಯನಾಗಿ ಏನು ಮಾಡಿದನು, ತನ್ನನ್ನೇ ತಾನು ಒಪ್ಪಿಸಿಕೊಂಡು ಈ ವೇಳೆಯಲ್ಲಿ ನೋಡ್ತೇವೆ, ಆತನು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟುಕೊಂಡು ಪಾಪಿಗಳಾದ ನಮ್ಮನ್ನು ಇಂದು ನೀತಿವಂತನಾಗಿ ನಾವು ಮಾಡಿದನ್ನು ಈ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ. ಇಂದು ನಾವು ಓದಿದಂತಹ ವಾಕ್ಯ ಭಾಗದಲ್ಲಿ ಈ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಕೆಲವು ವಿಶೇಷ ಸಂಗತಿಗಳನ್ನು ನಾವು ಗಮನಿಸಬಹುದು. ಏಕೆಂದರೆ ಅಲ್ಲಿ ನೋಡ್ತೇವೆ, ಯೇಸು 5,000 ಜನರಿಗೆ ಆಶ್ಚರ್ಯವಾಗಿ ಊಟ ಮಾಡಿಸಿದ್ದು ಸಮುದ್ರ ಮೇಲೆ ನಡೆದದ್ದು ಅಲ್ಲಿ 1-20 ವಚನದಲ್ಲಿ ಹೊರಗೆ ನಾವು ಧ್ಯಾನಿಸ್ತದೆ ನಮಗೆ ಅಲ್ಲಿ ಓದಲಿಕ್ಕೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ನೋಡೋದಾದರೆ 4 ಸುವಾರ್ತೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆಯ ಒಂದು ವಿಶೇಷತೆ ಏನೆಂದರೆ 92% ಈಸ್ ಎ ಯುನೀಕ್ ಮೆಟೀರಿಯಲ್ ವಿತ್ ಮೋರ್ ಇಂಟರ್ಪ್ರಿಟೇಷನ್. ಅಂದರೆ ದೇವರ ಆ ಯೇಸುವಿನ ದೈವತ್ವದ ಬಗ್ಗೆ ಆತನು ಅಲ್ಲಿ ನಮಗೆ ತಿಳಿಯಪಡಿಸೋದನ್ನು ನೋಡುತ್ತೇವೆ.
ಆದರೆ ಮತ್ತಾಯ ಮಾರ್ಕ ಲೋಕದಲ್ಲಿ ಅದು ಸಿಮಿಲಾರಿಟೀಸ್ ಅಥವಾ ಆತನು ಅನೇಕ ಸಂಗತಿಗಳು ಸಿಮಿಲರ್ ಆಗಿ ನಮಗೆ ಓದಲಿಕ್ಕೆ ಸಿಗ್ತದೆ. ಆದರೆ ಇಲ್ಲಿ ನೋಡ್ತೇವೆ ಯೋಹಾನನ ಒಂದು ಯುನೀಕ್ ಆಗಿ ಆತನು ದೈವತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಅದು ಹೆಚ್ಚಾಗಿ ನಮಗೆ ಬೇರೆ ಸುವಾರ್ತೆಗಳಲ್ಲಿ ಅಲ್ಲಿ ರಿಪಿಟೇಷನ್ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಅಲ್ಲಿ ನೋಡ್ತೇವೆ 6:14 ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಇಲ್ಲಿ ನೋಡೋದಾದರೆ ಆತನು ಆ 5 ರೊಟ್ಟಿ ಹಾಗೂ 2 ಮೀನುಗಳನ್ನು ತೆಗೆದುಕೊಂಡು 5,000 ಜನರಿಗೆ ಏನು ಮಾಡಿದನು, ತಿನ್ನಲಿಕ್ಕೆ ಊಟವನ್ನು ಕೊಟ್ಟನು. ಅವರಿಗೆ ಬೇಕಾದಷ್ಟು ತಿಂದುಕೊಂಡು ಅಲ್ಲಿ ನೋಡ್ತೇವೆ ಪುಟ್ಟಿಗಳಲ್ಲಿ ತುಂಬಿಸುವುದರ ಬಗ್ಗೆ ನಾವು ಈ 4 ಸುವಾರ್ತೆಗಳಲ್ಲಿ ಮತ್ತಾಯ ಮಾರ್ಕ ಲೂಕ ಯೋಹಾನರು ಈ ಒಂದು 4 ಈ ಒಂದು ಘಟನೆಯ ಬಗ್ಗೆ ಬರೀತಾ ಇದ್ದಾರೆ. ಅದೇ ನೋಡೋದಾದರೆ ನಾವು ಇನ್ನು 1st century ನಾವು ಕಳೆವಾದಲ್ಲಿ ನೋಡಿದೆವು, ಈ ಯಹೂದ್ಯರು ಈ ಮೆಸ್ಸಿಯನ್ನು ಬರ್ತಾನೆಂಬುದಾಗಿ ಒಂದು ಎಕ್ಸ್ಪೆಕ್ಟೇಷನ್, ಒಂದು ನಿರೀಕ್ಷೆಯಲ್ಲಿ ಅವರಿದ್ದರು. ಧರ್ಮೋಪದೇಶ ಕಾಂಡ 18:15-19 ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 18:15-19 ನಿಮ್ಮ ದೇವರಾದ ಕರ್ತನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕೊಡಬೇಕು, ಅವನಿಗೆ ನೀವು ಕಿವಿಗೊಡಬೇಕು. ಹೊರವಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಕರ್ತನ ಸ್ವರವನ್ನು ಇನ್ನು ಕೇಳಲು, ಆ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದರಷ್ಟೇ. 17 ಆಗ ಕರ್ತನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೆ, ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದನೆಲ್ಲ ಅವನು ಅವರಿಗೆ ತಿಳಿಸುವನು. 19 ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಇಲ್ಲಿ ನೋಡ್ತೇವೆ ಮೋಶೆ ಮುಖಾಂತರ ಅಂತಿಮವಾಗಿ ಪ್ರವಾದಿಯೇ ಬರುತ್ತಾನೆ, ಆತನ ಮಾತನ್ನು ನೀವು ಕೇಳಬೇಕು, ಇಲ್ಲದಿದ್ದರೆ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ ಎಂಬುದಾಗಿ ಅಲ್ಲಿ ದೇವರು ಅಲ್ಲಿ ಒಂದು ವಾಗ್ದಾನವನ್ನು ನಾವು ಮಾಡುವುದನ್ನು ನೋಡುತ್ತೇವೆ ಪ್ರಿಯರೇ. ಅದೇ ನಾವು ಅಪೋಸ್ತಲ ಕೃತ್ಯಕ್ಕೆ ಬರುವಾಗ ಅಪೋಸ್ತಲ ಕೃತ್ಯ 3:22-24 ನಾವು ಓದಿದ್ರೆ, ಅದೇ ಪೇತ್ರನು ಅಲ್ಲಿ ನೋಡ್ತೇವೆ ಯೇಸುವಿನ ಮಹಿಮೆ ವಿಷಯದಲ್ಲಿ, ಯಾವಾಗ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಯಾವಾಗ ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ನೋಡ್ತೇವೆ ಪೆಂತೆಕೋಸ್ತದಂದು ಅಲ್ಲಿ ಪವಿತ್ರಾತ್ಮ ಭರಿಸಲ್ಪಟ್ಟು ಯಾವಾಗ ಆತನು ಸೇವೆಯನ್ನು ಆರಂಭಿಸಿದನು, ಯಾವಾಗ ಸುವಾರ್ತೆಯನ್ನು ಸಾರಲು ಆರಂಭಿಸಿದನು ನೋಡ್ತೇವೆ, 1,000 ಜನರು ರಕ್ಷಣೆ ಹೊಂದನ್ನು ನೋಡುತ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಅಪೊಸ್ತಲ ಕೃತ್ಯ 3:22 ನೋಡ್ತೇವೆ, 22-24 ಅಲ್ಲಿ ಹೀಗೆ ಓದುತ್ತೇವೆ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿ ನಿಮಗೆ ಏರ್ಪಡಿಸಿಕೊಡುವನು, ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಇದಲ್ಲದೆ ಸಾಮುವೆಲನು ಅವನ ತರುವಾಯ ಬಂದು ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ತಿಳಿಸಿದರು. ಇಲ್ಲಿ ನೋಡ್ತೇವೆ ಪ್ರವಾದಿಗಳ ಮುಖಾಂತರ ಹೇಳಿದ್ದನ್ನು ಅಲ್ಲಿ ಪೇತ್ರನು ಅದು ಪರಿಪೂರ್ಣವಾಗುವುದನ್ನು ಹೇಳ್ತಾ ಇದ್ದಾನೆ. ಅಲ್ಲಿ ನೋಡ್ತೇವೆ ಈ ಒಂದು ಪ್ರವಾದನೆಯು ನೆರವೇರುವುದನ್ನು ಇಲ್ಲಿ ನೋಡ್ತೇವೆ ನಾವು. ಆ ಪ್ರವಾದನೆ ನೆರವೇರಿದ ಬಗ್ಗೆ ಅಲ್ಲಿ ಯಹೂದ್ಯರಿಗೆ ಪೇತ್ರನು ಹೇಳ್ತಾ ಇದ್ದಾನೆ. ಅದೇ ನೋಡ್ತೇವೆ ಅದೇ 7:37 ನಾವು ಸೇಫಾನನ ಒಂದು ಹೇಳಿಕೆಯನ್ನು ನೋಡ್ತೇವೆ. 7:37 ಹೀಗೆ ಹೇಳ್ತೇವೆ, ಆ ಮೋಶೆಯೇ ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಂಡುವೆನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದನು. ಎಲ್ಲ ಒಂದು ವಚನಗಳಿಂದ ನಮಗೆ ತಿಳಿದು ಬರ್ತದೆ ಒಂದು ಏನು ನೋಡ್ತೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ದೇವಕುಮಾರನು
ಹೌದು, ದೇವರಾದರೂ ಮನುಷ್ಯನಾಗಿ ಬಂದಂತಹ ಒಂದು ಪ್ರವಾದನೆಗಳನ್ನು ಅಥವಾ ಪ್ರವಾದನೆಗಳು ನೆರವೇರಿದನ್ನು ಅಥವಾ ಅಲ್ಲಿ ಒಂದು ಪ್ರವಾದನೆ ನೆರವೇರುಗಳನ್ನು ನಾವು ಈ ವಚನಗಳಿಂದ ಮುಖಾಂತರ ನೋಡುತ್ತೇವೆ ಅಪೊಸ್ತಲಕೃತದಲ್ಲಿ. ಅದೇ ರೀತಿಯಲ್ಲಿ ಹಿಂದೆ ಹೋಗುವಾಗ ಅಲ್ಲಿ ನಾವು ಈಗ ಓದಿದ 14ನೇ ವಚನದಲ್ಲಿ ಆತನು ಮಾಡಿದ ಈ ಸೂಚಕ ಕಾರ್ಯಗಳನ್ನು ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ಎಂಬುದಾಗಿ ಅಲ್ಲಿ ಯೋಹೋನನ್ನು ಬರೆದ ಸ್ವರ್ಧ 6:14 ವಚನದಲ್ಲಿ ಅಲ್ಲಿ ಜನರು ಹೇಳಿಕೊಳ್ಳುವುದನ್ನು ನೋಡುತ್ತೇವೆ ಪ್ರಿಯರೇ. ಇಲ್ಲಿ ನೋಡ್ತೇವೆ ಜನರಲ್ಲಿ 5:22 ವಚನಕ್ಕೆ ಬರುವಾಗ ಯೇಸುವನ್ನು ಹುಡುಕುತ್ತಿದ್ದರು. ಆದರೆ ನೋಡ್ತೇವೆ ಯೇಸು ಜನರ ಮನಸ್ಸನ್ನು ಆತನ ಉದ್ದೇಶವನ್ನು ಬಲ್ಲವನಾಗಿದ್ದ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ಬದಿಯನ್ನು ಹೇಳೋಣ, ಯೇಸು ನಿನ್ನ ಉದ್ದೇಶವನ್ನು ಬಲ್ಲವನಾಗಿದ್ದಾನೆ. ಹಾಲೆಲೂಯಾ. ಏಕೆಂದರೆ ಮನುಷ್ಯನು ತನ್ನ ಏನು ನೋಡ್ತಾನೆ, ನಾವು ಬಾಹ್ಯವಾಗಿ ಅಥವಾ ಔಟರ್ ನೋಡ್ಬೋದು, ಆದರೆ ನಮ್ಮ ಹೃದಯವನ್ನು ಯಾರು ನೋಡ್ತಾನೆ? ದೇವರು ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಏನು ನೋಡುತ್ತೇವೆ, ಆತನು ದೇವರಾಗಿದ್ದ, ಅದಕ್ಕಾಗಿ ಆ ಜನರ ಮನಸ್ಸನ್ನು ಅರಿತವನಾಗಿದ್ದ. ಹಾಲೆಲೂಯಾ. ಅದೇ ಹೇಳ್ತಾನೆ ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15:19 ವಚನ, ಈ ಜೀವಮಾನ ಕಾಲದ ಪೂರ್ತಿಗೆ ಮಾತ್ರ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದರೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಿರ್ಭಾಗ್ಯವೇ ಸರಿ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಏನು ಹೇಳ್ತಾ ಇದ್ದಾನೆ? ಈ ಜೀವಮಾನ ಕಾಲದ ಪೂರ್ತಿಗೆ ಮಾತ್ರ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದರೆ ನೀವು ಎಲ್ಲ ಮನುಷ್ಯರಿಗೆ ನಿರ್ಭಾಗ್ಯನೇ. 1 ಕೊರಿಂಥ 15:19. ಈ ಲೋಕದಲ್ಲಿ ನೋಡೋದಾದರೆ ಕ್ರಿಸ್ತನಲ್ಲಿ ಇಲ್ಲದಿರುವುದರೂ ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಇಲ್ವಾ? ಅನೇಕರು ಇರ್ಬೋದು. ಹಾಲೆಲೂಯಾ. ಹಾಗಾದರೆ ನಾವು ಒಂದು ವೇಳೆ ಈ ಜೀವನ ಪೂರ್ತಿಯ ಕೇವಲ ಒಳ್ಳೆಯ ಆಗಬೇಕು, ಈ ನನಗೆ ಏನಾಗಬೇಕು, ನನ್ನ ಸಮಸ್ಯೆಗಳು ಪರಿಹಾರವಾಗಬೇಕು, ನಾನು ಫೈನಾನ್ಷಿಯಲಿ ಬ್ಲೆಸ್ ಆಗಬೇಕು, ನಾನು ಏನು ಮಾಡಬೇಕು, ಆರೋಗ್ಯ ಬೇಕು, ಎಲ್ಲ ಬೇಕು ಎಂಬುದಾಗಿ ಕೇವಲ ಯೇಸುವಿನಲ್ಲಿ ಬಂದಿರೋದಾದರೆ ಆತನು ಹೇಳ್ತಾ ಇದ್ದಾನೆ, ನೀನು ಇಷ್ಟೇ ಮಾತ್ರ ಅಲ್ಲ, ಇದಕ್ಕಿಂತ ಮಿಗಿಲಾಗಿ ನಿನ್ನ ಜೀವಿತದಲ್ಲಿ ಇದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದೇ ಪೌಲನು ಹೇಳ್ತಾ ಇದ್ದಾನೆ, ನೀವು ನಿರ್ಭಾಗ್ಯರೇ. ಹಾಲೆಲೂಯಾ. ನಾನು ಇನ್ನು ಮತ್ತು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿದೆ, ಈ ಲೋಕವಲ್ಲ. ಹಾಲೆಲೂಯಾ. ಇಲ್ಲಿ ಕಣ್ಣೀರಿದೆ, ನೋವು ಇದೆ, ಸಂಕಷ್ಟಗಳು ಇವೆ, ಆದರೆ ಅಲ್ಲಿ ನಮಗೆ ಇಟ್ಟಂತಹ ಆ ಪರಲೋಕದಲ್ಲಿ ನೋಡೋದಾದರೆ ಹಾಲೆಲೂಯಾ, ಆ ದೇವರ ಮಹಿಮೆಯಲ್ಲಿ ನಾವು ಜೀವಿಸುವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಒಂದು ವೇಳೆ ನಾವು ಮತ್ತು ನೀವು ಇಂದು ಈ ಸಂಗತಿಗಳ ಮೇಲೆ, ಈ ಲೋಕದ ಸಂಗತಿಗಳ ಮೇಲೆ ಮನಸ್ಸಿಡುವುದಾದರೆ ನಾವು ನಿರ್ಭಾಗ್ಯರೇ ಸರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾನು ಮತ್ತು ನೀವು ನಿರ್ಭಾಗ್ಯರಾಗುವುದಾದರೆ ಅದೊಂದು ದುಃಖಕರದ ಸಂಗತಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದೇ ನೋಡುತ್ತೇವೆ ಈ ಯಹೂದ್ಯರಲ್ಲಿ ಅನೇಕರು ನೋಡುತ್ತೇವೆ ಇದು ಬಹಳ ಕಷ್ಟ ಎಂಬುದಾಗಿ ಕಾಣ್ತಾ ಇದೆ. ಯೇಸು ಕ್ರಿಸ್ತನು ಅಲ್ಲಿ ಹೇಳುತ್ತಾ ಇದ್ದಾನೆ, ಅದೇ ಯೋಹಾನನು ಬರೆದ ಸುವಾರ್ತೆ 6:10 ನಾವು ಹೋಗೋಣ. ಹೌದು, ನಾವು ಈಗಾಗಲೇ ನೋಡಿದೆವು 20ನೇ ವಚನದ ನೋಡಿದಾದರೆ ಅಲ್ಲಿ ಏನು ಮಾಡ್ತೇವೆ, ಆಶ್ಚರ್ಯಕರವಾಗಿ ಆತನು ಅವರಿಗೆ ಊಟವನ್ನು ಕೊಟ್ಟನು ಹಾಗೂ ನೀರಿನಲ್ಲಿ ನಡೆದ ನೋಡ್ತೇವೆ. ಅದೇ ರೀತಿಯಲ್ಲಿ ಮುಂದೆ ನಾವು ಬರೋದಾದರೆ ಅಲ್ಲಿ 22ನೇ ವಚನದಿಂದ ನಾವು ನೋಡ್ತೇವೆ, ಆತನು ತಾನೇ ಜೀವಕರವಾದ ರೊಟ್ಟಿ ಎಂದು ಬೋಧಿಸಿದ್ದರಿಂದ ಆತನ ಶಿಷ್ಯರಲ್ಲಿ ಅನೇಕರು ಹೆಜ್ಜರಿದನ್ನು ನೋಡುತ್ತೇವೆ. ಯೇಸು ಹೇಳ್ತಾ ಇದ್ದಾನೆ, ನಾನೇ ಜೀವಕರವಾದ ರೊಟ್ಟಿ ಎಂಬುದಾಗಿ. ಅಲ್ಲಿ ಮುಂದೆ 27ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಆತನು ಹೇಳ್ತಾ ಇದ್ದಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರ ನಿಮಗೆ ಕೊಡುವನು, ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಂದು ಅಲ್ಲಿ ಪೌಲನು ಹೇಳ್ತಾನೆ, ನೀವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬದಿಯಲ್ಲಿರುವ ಹೇಳೋಣ, ನಾನು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಡೌಟ್ ಉಂಟಾ? ಹಲ್ಲೆಲೂಯಾ. ಅಲ್ಲಿ ನೋಡ್ತೇವೆ ತಂದೆಯಾದ ದೇವರು ಆತನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಏನು ಮಾಡ್ತಾ ಇದೆ ಇಲ್ಲಿರುವಂಥ ಎಲ್ಲ ಏನಾಗ್ತದೆ, ಒಂದು ದಿವಸ ಏನಾಗಿದೆ ಇದಕ್ಕೆ ಎಲ್ಲ ಅಂತ ಇದೆ. ಆಲೆಲ್ಲ ಇದು ಎಲ್ಲವೂ ಅಳಿಸಿ ಹೋಗುವಂಥದ್ದಾಗಿದೆ.
ಆದರೆ ಆತನ ವಾಕ್ಯಗಳು, ಆತನು ಹೇಳ್ತಾ ಇದ್ದಾನೆ, ಭೂಮಿ ಆಕಾಶಗಳು ಅಳಿದು ಹೋಗು, ನನ್ನ ವಾಕ್ಯಗಳು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ನೀವು ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಹಾಲೆಲೂಯಾ. ನಿತ್ಯ ಜೀವಕ್ಕೆ ಉಳಿಯುವಾಗ ಇಂತಹ ಆಹಾರವನ್ನು ಮನುಷ್ಯಕುಮಾರ ನಿಮಗೆ ಕೊಡುವನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ನೋಡ್ತೇವೆ, ಬೇರೆ ಯಾರು ಈ ಒಂದು ಆಹಾರವನ್ನು ಕೊಡಲು ಸಾಧ್ಯವಿಲ್ಲ. ಅಲ್ಲಿ 28ನೇ ವಚನಕ್ಕೆ ನಾವು ಬರುವಾಗ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ನಾವು ಏನು ಮಾಡಬೇಕು? ಅವರ ಒಂದು ಪ್ರಶ್ನೆ ಸಾಮಾನ್ಯವಾಗಿದೆ. ಯೇಸುವಿನ ಬಾಯಿಂದ ಅವರು ಏನು ಮಾಡಲು ಕೇಳಲು ಇಷ್ಟಪಡ್ತಾ ಇದ್ದಾರೆ? ನಾವು ದೇವರಿಗೆ ಮೆಚ್ಚುಗೆಯಾದ ಕೆಲಸ ನಾವು ನಡೆಸಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು ಯೇಸುವೆ? ಅದನ್ನು ನೋಡ್ತೇವೆ. ಯಹೂದ್ಯರಲ್ಲಿ ಸಾಮಾನ್ಯವಾಗಿ ಏನಾಗಿತ್ತು? ಆ ಧರ್ಮಶಾಸ್ತ್ರದ ಮೋಶೆಯ ಧರ್ಮಶಾಸ್ತ್ರದ ಬಗ್ಗೆ ಅವರು ಅರಿತಿದ್ದರು. ಧರ್ಮಶಾಸ್ತ್ರವನ್ನು ಆಚರಿಸುವುದು ಅಥವಾ ಧರ್ಮಶಾಸ್ತ್ರದಿಂದ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದೇ ದೇವರಿಗೆ ಅದು ಮೆಚ್ಚುಗೆ ಎಂಬುದಾಗಿ ಅವರು ಆ ದೃಷ್ಟಿಯಲ್ಲಿ ಅದೊಂದು ಏನಾಗಿತ್ತು ಅವರು ನಂಬಿದ್ದರು. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಯೇಸು ಹೇಳ್ತಾ ಇದ್ದಾನೆ, ನಾನು ಏನು ಮಾಡ್ತೇನೆ? ನಾನು ನಿಮಗೆ ನಿತ್ಯ ಜೀವ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ 30ನೇ ವಚನದಲ್ಲಿ ಅವರು ಆತನನ್ನು, ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಮಾಡುತ್ತೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯೇಸುವೆ, ನೀನು ಏನು ಸೂಚಕ ಕಾರ್ಯ ಮಾಡುತ್ತಿ? ಅಲ್ಲಿ ನೋಡ್ತೇವೆ 30ನೇ ವಚನ, ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದೆಯಲ್ಲ, ನೀನು ಏನು ಕೆಲಸ ನಡೆಸಿ ಎಂದು ಕೇಳಿದಾಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆ ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದು ಯಹೂದ್ಯರು ನಂಬಿದ್ರು ಯಾರೆಂಬುದಾಗಿ? ಮೋಶೆ ಎಂಬುದಾಗಿ. ಆದರೆ ನೋಡ್ತೇವೆ ಅಲ್ಲಿ ಯೇಸು ಕ್ರಿಸ್ತನ ಅಲ್ಲಿ ಇದ್ದರದ ಬಗ್ಗೆ ನಾವು ನೋಡ್ತೇವೆ. ಹಾಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದಾನೆ ಅಲ್ಲಿ, ನನ್ನ ತಂದೆಯು ಎಂಬುದಾಗಿ, ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡ್ತಾನೆ, ಆ ತಂದೆಯು, ನನ್ನ ತಂದೆಯು ಅದನ್ನು ಕೊಟ್ಟನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ಕೀರ್ತನೆ 78:1-4 ನಾವು ಹೀಗೆ ಓದುತ್ತೇವೆ. 78ನೇ ಕೀರ್ತನೆ, ಒಂದರಿಂದ ನಾಲ್ಕು. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ನಾನು ಬಾಯ್ದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ನಾವು ನಮ್ಮ ಹಿರಿಯರ ಬಾಯಿಂದಲೇ ತಿಳಿದ ಸಂಗತಿಗಳನ್ನು ಅವರ ಸಂತಾನದವರಿಗೆ ಮರೆಮಾಡದೆ ಕರ್ತನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವೆವು. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ 4ನೇ, ಕರ್ತನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವೆವು. ಇದು ಯಹೂದ್ಯರು ನೋಡಿದಾದರೆ ಆತನು ಏನು ಮಾಡಿದರು? ದೇವರ ಆಜ್ಞೆಯಂತೆ ಅಲ್ಲಿ ನೋಡ್ತೇವೆ ಆತನು ಮಕ್ಕಳಿಗೆ ಉಪದೇಶ ಮಾಡಿಕೊಂಡು ಬಂದ ಆ ಕರ್ತನ ಘನತೆಯನ್ನು, ಆತನು ಮಾಡಿದ ಅದ್ಭುತ ಕೃತ್ಯಗಳನ್ನು ಮಕ್ಕಳಿಗೆ ಹೇಳಿದ್ದರಿಂದ ಅವರು ಏನು ಮಾಡಿದರು? ಅರಿತುಕೊಂಡವರಾಗಿದ್ದರು. ಹಾಲೆಲೂಯಾ. ಅಲ್ಲಿ ಹಿಂದೆಗಡೆ ನಾವು ನೋಡೋದಾದರೆ ಏನು ಮಾಡಿತು? ಐಗುಪ್ತದಿಂದ ಬಿಡುಗಡೆ ಬಂದಂತಹ ಆ ಕಾನಾನ್ ದೇಶಕ್ಕೆ ಬಂದಂಥ ಜನರು ಏನು ಮಾಡಿದರು? ಅಲ್ಲಿ ಮುಂದಕ್ಕೆ ಬರುವಾಗ ದೇವರನ್ನು ಮರೆತುಕೊಂಡು ಏನು ಮಾಡಿದರು? ದೇವರ ಆಜ್ಞೆಯನ್ನು ನಿರ್ಲಕ್ಷ್ಯ ಮಾಡುವುದನ್ನು ನೋಡಿಕೊಂಡು ನೋಡೋದಾದರೆ ಅಲ್ಲಿ ನಾವು ನೋಡ್ತೇವೆ ಜಡ್ಜಸ್ಗೆ ಬರುವಾಗ ಅಲ್ಲಿ ನ್ಯಾಯಾಧೀಶರನ್ನು ಅಲ್ಲಿ ಆಡಳಿತ ಮಾಡುವಾಗ ಅವರು ರಾಜನಿಗಾಗಿ ಬೇಡಿಕೊಳ್ತಾ ಇದ್ದಾರೆ. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ದೇವರ ಒಂದು ಪ್ರೀತಿಯಿಂದ ಈ ಜನರು ಅಲಗಿ ಹೋಗುವುದನ್ನು ನೋಡ್ತೇವೆ. ಪ್ರಿಯರೇ, ಅದಕ್ಕನ್ನು ಹೇಳ್ತೇನೆ, ಕೀರ್ತನೆಗಾರ ಹೇಳ್ತೇನೆ, ಕರ್ತನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದೇ ನೋಡ್ತೇವೆ ಅಲ್ಲಿ ಈ ಯೇಸು ಕ್ರಿಸ್ತನು ಮಾಡಿದ ಈ ಅದ್ಭುತ ಕೃತ್ಯಗಳನ್ನು ಅವರು ಏನು ಮಾಡಿದರು? ಕಣ್ಣಾರೆ ನೋಡಿದ್ದರು. ಯಾಕೆ ಅವರು ಪುನಃ ಒಂದು ಸೂಚಕ ಕಾರ್ಯಗಳನ್ನು ಅಲ್ಲಿ ಕೇಳ್ತಾ ಇದ್ದಾರೆ? ನೋಡೋದಾದರೆ ಅಲ್ಲಿ ಹಿಂದೆ ನಾವು ಓದೋದಾದರೆ ಆತನು ಏನು ಮಾಡ್ತಾ ಇದ್ದಾನೆ ಅಲ್ಲಿ ಅವರಿಗೆ, ಹೌದು, 5 ರೊಟ್ಟಿ ಹಾಗೂ 2 ಮೀನಿನಿಂದ 5,000 ಕೇವಲ ಗಂಡಸರಿಗೆ ಆತನು ಊಟವನ್ನು ಬಡಿಸಿದ, ಇದನ್ನು ನೋಡಿದರು. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ಕಣ್ಣಿಲ್ಲದವರಿಗೆ, ಕುರುಡರಿಗೆ ಕಂಡು ಕೊಟ್ಟದನ್ನು ಅವರು ನೋಡಿದರು. ಹಾಲೆಲೂಯಾ. ಹೌದು, ನೋಡ್ತೇವೆ ರಕ್ತಸ್ರಾವದಿಂದ ಬಳಲಿರುವ ಸ್ತ್ರೀಯನ್ನು ಮುಟ್ಟಿದಾಗ ಅದು ಗುಣಪಡಿಸಿದ್ರನ್ನು ಅವರು ನೋಡಿದರು. ಎಲ್ಲ ಅದ್ಭುತ ಕಾರ್ಯಗಳು ಏನಾಯಿತು? ಹಾಲೆಲೂಯಾ. ಈ ಎಲ್ಲ ಅವರು ಏನು ಮಾಡಿದರು? ತಮ್ಮ ಮನಸ್ಸನ್ನು ಕಠೋರ ಮಾಡಿಕೊಂಡಿದ್ದರು ಎಂಬುದಾಗಿ ನೋಡ್ತೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ.
ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರ. ನೋಡ್ತೇವೆ ಈ ಒಂದು ದಿವಸಗಳಲ್ಲಿ ಅನೇಕರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡಿರಬಹುದು. ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿಕೊಂಡೆಯೋ ನಾವು ಒಂದು ಕಣ್ಣು ತೆರೆದೆಯೋ ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯದೇ ಇದ್ದರೆ ಇದರ ಒಂದು ಪ್ರಕಟಣೆ ನಮಗೆ ಸಿಗದೆ ಹೋದರೆ ಏನು ಮಾಡ್ತದೆ? ನಾವು ಆತನ ಆತ್ಮದಿಂದ ಅಥವಾ ರಕ್ಷಣೆ ಮಾರ್ಗದಲ್ಲಿ ನಡೆಸಲು ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಹಾಲೆಲೂಯ್ಯ. ಅದೇ ನೋಡುತ್ತೇವೆ ಅಲ್ಲಿ ಯೋಹನ 6ನೇ ಅಧ್ಯಾಯಕ್ಕೆ ಬರುವ ಅಲ್ಲಿ ನೋಡ್ತೇವೆ. ಹೀಗೆ ಅವರು ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ಅಲ್ಲಿ ನೋಡ್ತೇವೆ ಅಲ್ಲಿ ಸೂಚಕ ಕಾರ್ಯಗಳನ್ನು ಅವರು ಕೇಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ 30ನೇ ವಚನವಾಗಲಿದೆ, ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಮಾಡುತ್ತೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಪ್ರಶ್ನೆಗೆ ಆತನು ಹೇಳ್ತಾ ಇದ್ದಾನೆ, ದೇವರು ಕೊಡುವ ರೊಟ್ಟಿ ಯಾವುದೆಂದರೆ ಆ ಪರಲೋಕದಿಂದ ಇಳಿದು ಬಂದ ಲೋಕಕ್ಕೆ ಜೀವನುಂಟು ಮಾಡುವುದು ಎಂದು ಹೇಳಿದನು. ಆ ಪರಲೋಕದಿಂದ ಬಂದ ರೊಟ್ಟಿ ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ ಅವರು 34ನೇ ವಚನದಲ್ಲಿ, ಆಗ ಅವರು 6ನೇ ಅಧ್ಯಾಯ 34 ವಚನ, ಆಗ ಅವರು, ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು, ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನಿರಡಿಕೆಯಾಗುವುದಿಲ್ಲ, ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. ಇಲ್ಲಿ ಅವರ ಪ್ರಶ್ನೆಗೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅವರು ಆ ರೊಟ್ಟಿ ನಮಗೆ ಕೊಡು ಸ್ವಾಮಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಅವರು ಅರಿಯದೆ ಹೋಗ್ತಾ ಇದ್ದಾರೆ ಆತನು ಯಾವುದರ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ನಾವು ಯೆಶಾಯದಲ್ಲಿ ನೋಡೋದಾದರೆ ಅಲ್ಲ ಹೌದು ಯೆಶಾಯ 28 ಯೆಶಾಯನ ಗ್ರಂಥ 28 29 ನಾವು ಹೀಗೆ ಓದುತ್ತೇವೆ, ಗೋಧಿಯ ಕಾಳನ್ನು ನುಚ್ಚು ನುಚ್ಚು ಮಾಡುವನು, ತನ್ನ ಕುದುರೆಗಳನ್ನು ಹೊಡೆಯುತ್ತಾ ಗುಂಡನ್ನು ಗಿರ್ರನೆ ಉರುಳಿಸುತ್ತಾ ಯಾವಾಗಲೂ ಒಕ್ಕುತ್ತಿರುವುದಿಲ್ಲ, ನುಚ್ಚು ನುಚ್ಚು ಮಾಡನು. ಈ ವಿವೇಕವು ಸಹ ಅತಿಶಯಲೋಚನಾಪರನು ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಕರ್ತನಿಂದಲೇ ಉಂಟಾಗುತ್ತದೆ. ಇಲ್ಲಿ ನೋಡುತ್ತೇವೆ ಒಂದು ರೊಟ್ಟಿ ಮಾಡಬೇಕಾದರೆ ಏನಾಗ್ತದೆ? ಆ ಗೋಧಿಯು ನುಚ್ಚು ನೂರು ಆಗಬೇಕಾಗ್ತದೆ. ಕೇವಲ ಅದರಿಂದ ನಾವು ಏನಾಗ್ತದೆ ರೊಟ್ಟಿ ತಯಾರಿಸಿಗಾಗ್ತದೆ. ಇಲ್ಲಿ 53ನೇ ಯೆಶಾಯನು ಬರೆದ ಅದೇ 53ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನು ನಮಗೋಸ್ಕರ ಜಜ್ಜಿದನು ಎಂಬುದಾಗಿ ನೋಡುತ್ತೇವೆ. ಆತನ ದೇಹವು ಏನು ಮಾಡಿದನು? ಅದು ನುಚ್ಚು ನೂರಾಯಿತು. ಯಾವುದಕ್ಕಾಗಿ? ಅದೇ ಹೇಳ್ತಾ ಇದ್ದಾನೆ ಆತನು. ಇಲ್ಲಿ ಹೇಳ್ತಾ ಇದ್ದಾನೆ ನಾನೇ ಆ ರೊಟ್ಟಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಆತನು ತಿಳಿಸ್ತಾ ಇದ್ದಾನೆ ತಾನು ಎಂಥ ಮರಣವನ್ನು ಅಥವಾ ಏನು ಮುಂದಿನ ಸಮಯದಲ್ಲಿ ಒಂದು ಯಾವ ಒಂದು ಮರಣಕ್ಕೆ ತನ್ನನ್ನೇ ತಾನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಆತನು ಬಲ್ಲವನಾಗಿದ್ದನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇಲ್ಲಿ ನೋಡ್ತೇವೆ ಮುಂದಿನ ದಿವಸಗಳಲ್ಲಿ ಅಥವಾ ಈ ಒಂದು ವಾರದಲ್ಲಿ ಲೋಕದಲ್ಲೆಲ್ಲ ಏನು ಮಾಡ್ತಾರೆ? ಯೇಸುಕ್ರಿಸ್ತನ ಮರಣವನ್ನು ಆಚರಿಸ್ತಾ ಇದ್ದಾರೆ. ಹಾಲೆಲೂಯ. ಆದರೆ ನೋಡ್ತೇವೆ ಅನೇಕರು ಈ ಒಂದು ಸತ್ಯವನ್ನು ತಿಳಿಯದೆ ದೇವರ ವಾಕ್ಯದ ಆ ಒಂದು ಏನು ಹೇಳ್ತೇವೆ ಪರಿಜ್ಞಾನವಿಲ್ಲದೆ ಹೇಳಿದ್ದಾರೆ. ನಾವು ನೋಡ್ತೇವೆ ವಿಷಯದಲ್ಲಿ ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹಾಲೆಲೂಯ. ಅಲ್ಲಿ ನೋಡ್ತೇವೆ ಆ ಜೀವ ಕೊಡುವ ರೊಟ್ಟಿಯ ಬಗ್ಗೆ, ಹೇಗೆ ಗೋಧಿಯಿಂದ ಹಾಗೆ ಹೇಗೆ ಪುಡಿಯಾದಾಗ ನುಚ್ಚು ನೂರಾಗಿ ನಾವು ರೊಟ್ಟಿಯನ್ನು ಮಾಡ್ತೇವೆ. ಅದೇ ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶರೀರವನ್ನು ಪ್ರತಿಯೊಂದು ಮನುಷ್ಯ ಕುಲಕ್ಕಾಗಿ ಯಾರೆಲ್ಲ ನಂಬಿಕೆ ಇಡುತ್ತಾರೋ ಅವರಿಗಾಗಿ ತನ್ನನ್ನು ತಾನು ಅಲ್ಲಿ ನುಚ್ಚು ನೂರಾದಿಗನು ಆಗಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆದರೆ ಆತನ ಆ ರಕ್ತದಿಂದ ಆತನು ನಮ್ಮನ್ನು ಏನು ಮಾಡಿದನು? ಕೊಂಡುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಮುಂದೆ ಹೋಗೋದಾದರೆ ಅಲ್ಲಿ ನಾವು ಪುನಃ ಯೋಹನನ್ನು ಬರೆದ ಸ್ವಾತಿ 6ನೇ ಅಧ್ಯಾಯಕ್ಕೆ ಹೋಗೋಣ. ಇಂದು ಅನೇಕ ಸಂಗತಿಗಳು ನಾವೊಂದು ಈ ಒಂದು ಅಧ್ಯಯನದಿಂದ ಕಳೆದುಕೊಳ್ಳಲಿದ್ದೇವೆ. ಇಲ್ಲಿ ನೋಡುತ್ತೇವೆ ಆತನು ಹೇಳ್ತಾನೆ 35ನೇ ವಚನ, ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. 37ನೇ ವಚನ 37-40 ನಾವು ಹೀಗೆ ಓದುತ್ತೇವೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು,
ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸಿದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವೇನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಳೆದ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಳೆದ ದಿನದಲ್ಲಿ ಆತನನ್ನು ಎಬ್ಬಿಸುವೆನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಒಂದು 5 ವಚನಗಳಲ್ಲಿ ನಾವು ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಬಹುದು ಪ್ರಿಯರೇ. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ಮೊಟ್ಟ ಮೊದಲಾಗಿ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿ ಬಗ್ಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಹೌದು, ಆತನು ಮಾತನಾಡ್ತಾ ಇದ್ದ ಆ ಆತ್ಮದ ಅಭಿಷೇಕ, ಆ ಆತ್ಮನ ಬಲವನ್ನು ಆತನು ಕೊಡುವನಾಗಿದ್ದ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಓ, ಆತ್ಮಕ್ಕೆ ಜೀವ ಕೊಡುವ ಬಗ್ಗೆ ಆತನು ಮಾತನಾಡ್ತಾ ಇದ್ದ. ಆ ಶರೀರದ ಬಗ್ಗೆ ಅಲ್ಲಿ ಮಾತನಾಡ್ತಾ ಇಲ್ಲ, ಅಥವಾ ಹೊಟ್ಟೆಯ ಹಸಿವನ್ನು ಆತನು ತಣಿಸುವ ಬಗ್ಗೆ ಮಾತನಾಡ್ತಾ ಇಲ್ಲ. ಅಲ್ಲಿ ನೋಡ್ತೇವೆ, ಹಿಂದೆಗಡೆ ನೋಡೋದಾದರೆ ಈಗಾಗಲೇ ಆತನು ಅವರಿಗೆ ಹೊಟ್ಟೆಯ ಏನು ಹಸಿವನ್ನು ಅಲ್ಲಿ ಏನು ಮಾಡಿದ್ದ, ಪೂರೈಸಿದ್ದನ್ನು ನೋಡುತ್ತೇವೆ. ಅಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾನೆ, ಅದು ಜೀವ ಕೊಡುವ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಹಾಲೆಲೂಯ, ಆ ಜೀವ ಕೊಡುವ ರೊಟ್ಟಿಯ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ. ಆದರೆ ದುರದೃಷ್ಟಕ್ಕೆ ಅಂದರೆ, ನನ್ನನ್ನು ನೋಡಿದರೂ ನಂಬದಿದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. 37 ವಚನ, ತಂದೆಯು ನನಗೆ ಕೊಡುವಂತಹವರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವ ನಾನು ತಳ್ಳಿಬಿಡುವುದೇ ಇಲ್ಲ. ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು. ಅನೇಕ ಸಾರಿ ನೋಡುತ್ತೇವೆ, ಇದು ಒಂದು ಮಿಸ್ಇಂಟರ್ಪ್ರಿಟೇಷನ್. ಅಥವಾ ತಂದೆಯು ಕೊಡುತ್ತಾನೆ ಎಂಬುದಾಗಿ ಹೇಳಿದರೆ, ಈಗಾಗಲೇ ನಾವು ಸುವಾರ್ತೆ ಹೇಳಬೇಕಂತಿಲ್ಲ, ರಕ್ಷಣೆ ಹೊಂದಿದ್ದಾರೆ ಅಂದರೆ ತಂದೆಯು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅನೇಕ ಸಾರಿ ಇದರ ಅಂದರೆ ಹಾಗೆ ಹೇಳಿದರೆ ಅದು ದಿಸ್ ಇಸ್ ನಾಟ್ ದ ಫುಲ್ ಗಾಸ್ಪಲ್, ಇಟ್ ಇಸ್ ಎ ಹಾಫ್ ಗಾಸ್ಪಲ್. ಯಾಕೆಂದರೆ ನಾವು ಯಾವಾಗಲೂ 1 ವರ್ಸನ್ನು ತೆಗೆದುಕೊಂಡು ಅದನ್ನು ಇಂಟರ್ಪ್ರಿಟ್ ಮಾಡೋದಾದರೆ ಅದು ಹಾಫ್ ಗಾಸ್ಪಲ್ ಆಗಿದೆ. ಅದಕ್ಕಾಗಿ ನಾವು 3 ವಚನಗಳನ್ನು ಅಲ್ಲಿ ಜೊತೆಯಾಗಿ ಓದೋದಾದರೆ ಅಲ್ಲಿ ಹೇಳ್ತಾ ಇದ್ದಾನೆ, ಏನು ಹೇಳ್ತಾನೆ, 40ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಅಲ್ಲಿ ಹೇಳ್ತಾನೆ, ನನ್ನ ಚಿತ್ತಂತೆ ಅಲ್ಲಿ ಮಗನನ್ನು ನೋಡಿ ಆತನ ನಂಬುವ ಪ್ರತಿಯೊಬ್ಬನಿಗೆ, ಅಂದರೆ ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಯಾರ್ಯಾರು ಆತನನ್ನು ನಂಬುತ್ತಾರೋ, ಅವರಿಗೆ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅದಕ್ಕಾಗಿ ನೋಡ್ತೇವೆ ಅಲ್ಲಿ ತಾನು ಬಂದಂಥ ಉದ್ದೇಶವನ್ನು ಹೇಳ್ತಾ ಇದ್ದಾನೆ. ನಾವೊಂದು ಸಣ್ಣ ಮಗುವಿಗೆ ಕೇಳೋದಾದರೆ, ಇದು ನಿಮಗೆ ಕೇಳೋದಾದರೆ, ಯೇಸುಕ್ರಿಸ್ತನು ಯಾವುದಕ್ಕೆ ಬಂದನು ಹೇಳೋದಾದರೆ, ಆತನು ಮನುಷ್ಯಗೋಸ್ಕರ ಸಾಯಲಿಕ್ಕೆ, ಆ ಕ್ರೂಜಿಯಲ್ಲಿ ತನ್ನ ಪ್ರಾಣ ಕೊಡಲಿಕ್ಕೆ ಎಂಬುದಾಗಿ ಒಂದು ವೇಳೆ ಉತ್ತರ ಕೊಡೋದಾದರೆ, ಈ ಸಂಡೇ ಸ್ಕೂಲ್ನ ಮಕ್ಕಳು ಕೂಡ ಇದರ ಉತ್ತರ ಹೀಗೆ ಕೊಡ್ಬೋದು. ಆದರೆ ಇದು ಏನಾಗಿದೆ, ಆ ಸಂಡೇ ಸ್ಕೂಲ್ನ ಉತ್ತರ ಆಗಿದೆ. ನಿಜವಾಗಿ ನಾವು ನೋಡೋದಾದರೆ ಈ ಒಂದು ವಚನದಲ್ಲಿ ಯೇಸುಕ್ರಿಸ್ತನು ಯಾವುದಕ್ಕಾಗಿ ಬಂದನು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. 38ನೇ ವಚನದ ನಾವು ಹೀಗೆ ಓದುತ್ತೇವೆ, 6:37, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದ ತನ್ನ ಚಿತ್ತವನ್ನೇ ನೆರವೇರಿಸೋದಕ್ಕೆ ಪರಲೋಕದಿಂದ ಬಂದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಆತನು ಹೇಳ್ತಾ ಇದ್ದಾನೆ, ನನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿಲ್ಲ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಅನೇಕ ಸಾರಿ ನೋಡ್ತೇವೆ, ನಮ್ಮ ಚಿತ್ತಕ್ಕೆ ಅನುಸಾರಿ, ನನ್ನ ಚಿತ್ತಕ್ಕೆ ಅನುಸಾರವಾಗಿ ಆದಾಗ ನಾವೇನಾಗ್ತೇವೆ, ಎಲ್ಲ ಸರಿಯಾಗಿ ನಾವು ಸರಿ ಎಂಬುದಾಗಿ ಎಣಿಸ್ತೇವೆ. ಆದರೆ ಯೇಸು ಕ್ರಿಸ್ತರು ಒಂದು ಮಾದರಿಯಾಗಿ ತೋರಿಸಿದನು. ಪ್ರೈಸ್ ದ ಲಾರ್ಡ್. ಆತನು ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಇದು 1 ದಿವಸದ ಕಾರ್ಯವಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅಬ್ರಹಾಮನ ಜೀವಿತದಲ್ಲಿ ನೋಡೋದಾದರೆ, ಅಲ್ಲಲ್ಲಿ ಆತನು ತನ್ನ ಮಗನನ್ನೇ ಕೊಡಲಿಕ್ಕೆ ಒಂದು ಒಪ್ಪುವುದಾದರೆ, ಅಲ್ಲಿ ನೋಡ್ತೇವೆ ಅದರ ಹಿಂದುಗಡೆ ಆದ ಕೆಲ ಸಣ್ಣ ಸಣ್ಣ ಆಜ್ಞೆಗಳನ್ನು ಆತನು ಏನು ಮಾಡಿದ, ಪಾಲಿಸಿಕೊಂಡು ಬಂದಿದ್ದ. ಹಾಲೆಲೂಯ. ಆತ ನೋಡ್ತೇವೆ 11ನೇ ಅಧ್ಯಾಯದಲ್ಲಿ ಅಂತಿಮದಲ್ಲಿ ನೋಡಿರ್ತೇವೆ, ನಿನ್ನ ತಂದೆಯ ಮನೆಯನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ಬರಬೇಕೆಂಬುದಾಗಿ ಹೇಳುವಾಗ ಆತನು ಒಪ್ಪಿಕೊಳ್ತಾನೆ. ಹಾಲೆಲೂಯ. ಅಲ್ಲಿಂದ ಆರಂಭವಾದ ಸಣ್ಣ ಸಣ್ಣ ಆಜ್ಞೆಗಳನ್ನು ಪಾಲಿಸಿಕೊಂಡು ಆತನು ಅಬ್ರಹಾಮನ ಜೀವಿತದಲ್ಲಿ ಬರ್ತಾ ಇದ್ದಾನೆ ಪ್ರಿಯರೇ. ಆ ಕೊನೆಯದಾಗಿ ನೋಡ್ತೇವೆ, ಆತನು ತನ್ನ ಮಗನನ್ನೇ ಕೊಡಲಿಕ್ಕೆ ದೇವರು ಹೇಳುವಾಗ ಅಲ್ಲಿ ಹಿಂಜರಿಯುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನಾವು ಹೇಳ್ತೇವೆ, ಸಣ್ಣ ಸಣ್ಣ ಆಜ್ಞೆಗಳನ್ನು ಪಾಲಿಸಿಕೊಂಡು ಬರುವುದಾದರೆ ದೇವರ ಚಿತ್ತದಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯವಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇದು ಕೇವಲ ಏನು ಮಾಡ್ತೇವೆ, ಶುಕ್ರವಾರದ ಅರ್ಧ ದಿನದ ಬಿಸ್ನೆಸ್ ಇದಲ್ಲ. ಹಾಲೆಲೂಯ. ದಿಸ್ ಇಸ್ ದ 24/7.
ಹಾಲೆಲುಯ್ಯ. ದೇವರು ನಮ್ಮ ನೋಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಪ್ರಯತ್ನಿಸಬೇಕಾಗಿದೆ. ದೇವರ ಚಿತ್ತದಲ್ಲಿ ನಾನು ನಡೀತಾ ಇದ್ದೇನೋ, ದೇವರ ಚಿತ್ತವನ್ನು ನಾನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆಯೋ, ಅಥವಾ ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಪ್ರಶ್ನೆ ಆಗಿದೆ. ಹಾಲೆಲುಯ್ಯ. ಅದಕ್ಕಾಗಿಂದು ದೇವರ ಹೌದು, ನಾವು ಯೇಸು ಕ್ರಿಸ್ತನು ಏನು ಮಾಡಿದನು, ನಮಗೊಂದು ಮಾದರಿಯಾಗಿ ಆತನು ಜೀವಿಸಿದನ್ನು ನೋಡುತ್ತೇವೆ. ಅದನ್ನೇ ಆತನು ಬಯಸ್ತಾ ಇದ್ದಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನನ್ನ ಚಿತ್ತದಿಂದ ನಡೆದುಕೊಳ್ಳಲಿಕ್ಕೆ ನಾನು ಬಂದವನಲ್ಲ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲುಯ್ಯ. ಅಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕು ಎಂಬುದು ನನ್ನ ಚಿತ್ತವಾಗಿದೆ, ಮತ್ತು ನಾನು ಕಡೆ ದಿನದಲ್ಲಿ ಆತನನ್ನು ಎಬ್ಬಿಸುವೆನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ್ತೇವೆ, ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಅನೇಕ ಆಯ್ಕೆಗಳು, ದೇರ್ ಆರ್ ಮೆನಿ ಚಾಯ್ಸಸ್, ಅನೇಕ ಆಯ್ಕೆಗಳನ್ನು ನಾವು ಮಾಡಬಹುದು. ಆದರೆ ವೆನ್ ಕಮಿಂಗ್ ಟು ಇಟರ್ನಿಟಿ, ಆ ನಿತ್ಯತ್ವಕ್ಕಾಗಿ ಬರುವಾಗ ನೋಡಿದ್ದೇವೆ ಕೇವಲ ಎರಡು ಆಯ್ಕೆಗಳು. ಅದು ಈ ನಮ್ಮ ಜೀವಮಾನ ಕಾಲದಲ್ಲಿ ನಾವು ಮಾಡಬೇಕು. ಅದಾಗಿದೆ, ಐದರ್ ಇಟ್ ಇಸ್ ಅ ಇಟರ್ನಲ್ ಹೆವನ್ ಆರ್ ಇಟರ್ನಲ್ ಅಪೋಸಿಟ್. ವಾಟ್ ಇಸ್ ಅಪೋಸಿಟ್? ಎಸ್, ಹೌದು, ನೋಡ್ತೇವೆ ಎರಡು ಆಜ್ಞೆಗಳು ನಿತ್ಯತ್ವಕ್ಕಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ನಾನು ಆತನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನೋಡ್ತೇವೆ ಈ ಯಹೂದ್ಯರು ಏನು ಮಾಡ್ತೇವೆ, ಅನೇಕರು ಈ ಒಂದು ಬೋಧನೆಯನ್ನು ಕೇಳಿಕೊಂಡು ಈ ಒಂದು ನಾನೇ ಜೀವವಾದ ರೊಟ್ಟಿ ಅಂದು ಹೇಳುವಾಗ ಏನು ಮಾಡ್ತಾರೆ, ಅನೇಕರು ಆತನನ್ನು ಬಿಟ್ಟು ಹಿಂಜರಿದನ್ನು ನೋಡುತ್ತೇವೆ ಪ್ರಿಯರೇ. ಆದರೆ ಒಂದು ಆ ಒಂದು ಪ್ರಕಟಣೆಯನ್ನು ಹೊಂದದೆ ಆ ಒಂದು ಆತನು ಯಾವ ಒಂದು ಬಗ್ಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ಅದು ಅರಿಕೆ ಮಾಡದೆ ಹೋಗದಿರುವಾಗ ಅವರು ಏನು ಮಾಡ್ತಾರೆ, ಅದನ್ನು ಅರಿಯದೆ ಹೋಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ನಾವು ಮುಂದೆ ಹೋಗುವುದಾದರೆ ಏನು ನೋಡ್ತೇವೆ, ಯೋಹನನ್ನು ಬರೆದ ಸುವಾರ್ತೆ 1:12 ನೋಡ್ತೇವೆ. ಯೋಹನ 1:12, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಅದನ್ನು ಕೊಟ್ಟನು. ಯಾರ್ಯಾರು ಆತನ ಅಂಗೀಕರಿಸಿದರೋ ಇನ್ನು ಆತನ ಮಕ್ಕಳಾಗುವ ಅಧಿಕಾರ ನಮಗೆ ಆತನು ಕೊಟ್ಟಿದ್ದಾನೆ. ಅಲ್ಲಿ ಅದೇ ರೀತಿಯಲ್ಲಿ ರೋಮ 10:13 ನೋಡ್ತೇವೆ, ಕರ್ತನ ನಾಮ ಹೇಳಿಕೊಳ್ಳುವವರೆಲ್ಲ ರಕ್ಷಣೆಯಾಗುವುದು ಎಂಬುದಾಗಿ ನೋಡುತ್ತೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲುಯ್ಯ. ಇದು ಕೂಡ ಒಂದು ಸಾರಿ ನಾವು ನೋಡ್ತೇವೆ, ಒಂದು ಸಾರಿ ಹೇಳಿದರೆ ಮುಗಿಯಿತು ಹಾಗಲ್ಲ. ದಿಸ್ ಇಸ್ ದ ಡೈಲಿ, ಆದರೆ ಪ್ರತಿಯೊಂದು ದಿವಸವೂ ನಾವು ಅದಕ್ಕೆ ತಕ್ಕ ಜೀವಿಸುವಂತಾಗಿರಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲುಯ್ಯ. ಹೌದು, ನಾವು ನೋಡ್ತೇವೆ ಅದೇ ಹೇಳ್ತಾ ಇದ್ದಾನೆ ಆತನ ಏನು ಮಾಡ್ತೇವೆ, ಯೇಸು ಕ್ರಿಸ್ತನ ಮುಖಾಂತರ ಆ ನಿತ್ಯ ಜೀವ ನಮಗಿಂದು ಸಿಗಲಿಕ್ಕೆ ಕೇವಲ ಯೇಸು ಕ್ರಿಸ್ತನ ಮುಖಾಂತರ ಸಾಧ್ಯವಿದೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಅದೇ ನಿತ್ಯ ಜೀವದ ಬಗ್ಗೆ ಮಾತನಾಡಿದಾಗ ಯೋಹನನು ಪತ್ರಿಕೆಯಲ್ಲಿ ಆತನು ಹೇಳ್ತಾ ಇದ್ದಾನೆ, 1 ಯೋಹನ 5:10 ಯೋಹನನ್ನು ಬರೆದ ಪತ್ರಿಕೆ 1:5 ನಾವು 6 ಓದೋಣ. 6:12, ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು ನೀರಿನಿಂದ ಮಾತ್ರವಲ್ಲ ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವವನಾಗಿದ್ದಾನೆ, ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದೆ, ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನಾಗಿ ಮಾಡಿದ್ದಾನೆ. ಹೇಗೆಂದರೆ, ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸನು, ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಹಾಲೆಲುಯ್ಯ. ಇಲ್ಲಿ ನೋಡ್ತೇವೆ, ಯಾರ್ಯಾರು ಆತನ ಮಗನನ್ನು ಅಂಗೀಕರಿಸಿದಾರೋ ಅವರಿಗೆ ಆ ಜೀವ ಉಂಟು, ಯಾವರು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವರಿಗೆ ಆ ಜೀವವಿಲ್ಲ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಉಳಿದವರ ಅವಸ್ಥೆ ಏನು, ಉಳಿದವರ ಗತಿ ಏನು? ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ನಿತ್ಯ ಜೀವ ದೇವರ ಮಗನನ್ನು ಅಂಗೀಕರಿಸೋದ ಮುಖಾಂತರ ಅಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ಆ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನನ್ನು ನಂಬಿ ಎಂಬುದಾಗಿ ಹೇಳ್ತಾನೆ, ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲುಯ್ಯ. ಆದರೆ ನೋಡ್ತೇವೆ ಅಲ್ಲಿ ಆ ಒಂದು ಶಿಷ್ಯರು ಆತನು ನೋಡ್ತೇವೆ ಪೇತ್ರನ ಜೀವಿತದಲ್ಲಿ ನೋಡೋದಾದರೆ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಕ್ರಿಸ್ತನು ದೇವಕುಮಾರನೆಂಬುದಾಗಿ ಆತನು
ಏನು ಮಾಡಿದನು, ಅರಿಕೆ ಮಾಡೋದನ್ನು ನೋಡುತ್ತೇವೆ ಪ್ರಿಯರೇ. ಅಲ್ಲಿ ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾ ಇದ್ದಾನೆ, ಇದು ರಕ್ತ ಮಾಂಸವಲ್ಲ, ಈ ಪರಲೋಕದ ತಂದೆಯು ನಿನಗೆ ದೃಢಪಡಿಸಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನು ದೇವರಿಗೆ ಸ್ತೋತ್ರ. ಆ ಒಂದು ಪ್ರಕಟಣೆ ನಾವು ಮತ್ತು ನೀನು ದೇವರ ಕೃಪೆಯಿಂದ ಇನ್ನು ಹೊಂದಿಕೊಂಡಿದ್ದೇವೆ. ಹಾಲೆಲೂಯ. ನಾವು ನೋಡ್ತೇವೆ ಇಂದು ನಾವು ರಕ್ಷಣೆ ಹೊಂದುದಾದರೆ ಯಾವುದೇ ನಾವು ಮಾಡಿದ ಒಳ್ಳೆಯ ಕಾರ್ಯವಲ್ಲ, ಇದು ದೇವರ ಕೃಪೆಯಾಗಿದೆ ಎಂಬುದಾಗಿ ಹೇಳ್ತೇವೆ. ಆದರೆ ದೇವರ ಕೃಪೆಗೆ ಹೇಗೆ ನಾವು ಆತನ ಏನು ಮಾಡ್ತೇವೆ, ಆತನ ಸ್ವರಕ್ಕೆ ನಾವು ಏನು ಕೇಳುತ್ತೇವೆಯೋ, ಹಾಲೆಲೂಯ, ನಮ್ಮ ಮನಸ್ಸನ್ನು ಪರಿವರ್ತಿಸ್ತೇವೆಯೋ, ಆಗ ನಿಜವಾದ ರೊಟ್ಟಿಯನ್ನು ನಾವು ಏನು ಮಾಡ್ತಾಳೆ ಸೇವಿಸಲು ಸಾಧ್ಯವಾಗುತ್ತದೆ. ಅಲ್ಲಿ ನಾವು ನೋಡ್ತೇವೆ 51ನೇ ವಚನದಲ್ಲಿ, ಆರನೇ ಅಧ್ಯಾಯ 51ನೇ ವಚನ, ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿಯು ನಾನೇ, ಆ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕೋನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನೆ ಎಂದು ಹೇಳಿದನು. ಏನು ಹೇಳ್ತಾನೆ, ನಾನು ಕೊಡುವ ರೊಟ್ಟಿ ನನ್ನ ಮಾಂಸ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ನೋಡ್ತೇವೆ ಯಹೂದ್ಯರು ಇದನ್ನು ನೋಡಿ ಗುಣಗುಟ್ಟಿ ಹೇಳ್ತಾ ಇದ್ದಾರೆ, ಇವನು ಯೋಸೇಫನ ಮಗನಲ್ಲವೇ, ಇವನು ತಂದೆ ತಾಯಿಗಳನ್ನು ನಾವು ಬಲ್ಲವರಾಗಿದ್ದೇವೆ, ಇವನು ಈ ಪರಲೋಕದಿಂದ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವನನ್ನು ಹೇಗೆ ನಂಬುವುದು ಒಂದು ಪ್ರಶ್ನೆ ಆಗಿದೆ. ಆದರೆ ಅಲ್ಲಿ ಮುಂದಕ್ಕೆ ನೋಡ್ತೇವೆ 52ನೇ ವಚನದಲ್ಲಿ, ಆಗ ಯಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನದೆ ಕೊಟ್ಟನೆಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. 50ನೇ ವಚನ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಹಾಲೆಲೂಯ. ಇಂದು ನೋಡುತ್ತೇವೆ ಆತನು ನನ್ನಲ್ಲಿ ನಿಮ್ಮಲ್ಲಿ ಜೀವಿಸಲು ಬರ್ತಾ ಇದ್ದಾನೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಬಲದಿಂದ ನಾವು ಜೀವಿಸುವವರಾಗಿದ್ದೇವೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡ್ತೇವೆ ನಾವು ಕಳೆದ ವಾರದಲ್ಲಿ ಮೇಜು ನಮ್ಮ ಮುಂದೆ, ಹೌದು, ಅದನ್ನೇ ನಾವು ಏನು ಮಾಡಿದ್ರು, ಆತನು ಆ ಮುರಿದ ದೇಹವನ್ನು ನಾವು ನೆನೆಸಿಕೊಳ್ಳುತ್ತೇವೆ, ಆತನು ಸುರಿಸಿದ ರಕ್ತವನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಅದು ನಮ್ಮ ರಕ್ಷಣೆಗಾಗಿ, ನಮ್ಮ ಬಿಡುಗಡೆಗಾಗಿ ಆತನು ಕೊಟ್ಟಿದ್ದನ್ನು ನೋಡ್ತೇವೆ. ಅದೇ ಇಲ್ಲಿ ಯಹೂದ್ಯರಿಗೆ ಹೇಳಿದಾಗ ಆತನು ಏನು ಮಾಡ್ತಾರೆ ಅಲ್ಲಿ ನೋಡ್ತೇವೆ 60ನೇ ವಚನದಲ್ಲಿ, ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳರು ಅಂದುಕೊಂಡರು. 61ನೇ ವಚನ, ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳಿದುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತು, ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದ್ದವರಾಗಿದ್ದಾರೆ ಎಂದನು. ನಂಬದವರು ಇಂಥವರು, ತನ್ನನ್ನು ಹಿಡಿದುಕೊಡುವನು ಇಂಥವನು ಎಂದು ಯೇಸುವಿಗೆ ಮೊದಲಿಂದ ತಿಳಿದಿತ್ತು. ಹಾಲೆಲೂಯ. ಇಲ್ಲಿ ಹೇಳ್ತಾ ಇದ್ದಾನೆ ಬದುಕಿಸುವಂಥದ್ದು ಆತ್ಮವೇ. ಹಾಲೆಲೂಯ. ನಮ್ಮ ಶರೀರವು ನೋಡ್ತೇವೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಆದರೆ ನಾವು ನೋಡ್ತೇವೆ ಈ ಶರೀರ ನಮ್ಗೆ ಏನು ಮಾಡಬೇಕು, ಅಲ್ಲೂ ನಿರ್ಲಕ್ಷ್ಯ ಮಾಡುವುದಲ್ಲ, ಇದು ನಮಗೆ ಈ ದಿವಸ ಏನು ಮಾಡಿದೆ, ಜೀವಿಸಲು ಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ಆದರೆ ಬದುಕಿಸುವಂಥದ್ದು ಏನಾಗಿದೆ, ಆತ್ಮವಾಗಿದೆ. ಹಾಲೆಲೂಯ. ಶರೀರ ಎಷ್ಟು ಒಳ್ಳೆಯದಿದ್ರೂ ಏನಾಗ್ತದೆ, ಒಂದು ದಿವಸ, ಹೌದು, ನೋಡ್ತೇವೆ ಶರೀರಕ್ಕೆ ಏನಿದೆ ಇಂಥದ್ದೇ ನಿರ್ದಿಷ್ಟ ಸಮಯ ಎಂಬುದು ಆಗಿದೆ, ಅದು ಯಾವಾಗ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕಳೆದ ವಾರದಲ್ಲಿ ನಮ್ಮ ಬ್ರದರ್ ಪಚ್ಚು ಪ್ರಶಾಂತ್ರವರ ನೋಡ್ತೇವೆ, ಒಂದು ಆಕ್ಸಿಡೆಂಟ್ ಆಗಿ ಯಂಗ್ ಹುಡುಗ ನೋಡ್ತೇವೆ ಏನು ಮಾಡಿದ, ಈ ಲೋಕವನ್ನು ಕಳೆದುಕೊಂಡರು. ಹಾಲೆಲೂಯ. ಅದು ನೋಡ್ತೇವೆ. ಆದರೆ ಏನು ಮಾಡ್ತೇವೆ, ಆತ್ಮವು ಏನಾಗಿದೆ, ಅದು ಏನು ಮಾಡ್ತದೆ, ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಅರಿತುಕೊಳ್ತೇವೆ, ಯಾವಾಗ ಆತನನ್ನು ತಿಳಿದುಕೊಳ್ತೇವೆ, ಏನಾಗ್ತದೆ, ಅದು ಆತನು ನಮ್ಮ ಆತ್ಮವನ್ನು ಬದುಕಿಸ್ತಾನೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಅದಕ್ಕೇನೆ ಪೌಲನಲ್ಲಿ ಹೇಳ್ತಾನೆ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಿಂದ ನಾವು ಓದುವಾಗ, ನಾವು ಫೆಮಿಲಿ ಯಾವಾಗ ಇದರ ಬಗ್ಗೆ ಹೇಳ್ತೇವೆ, ಫೆಮಿಲಿಯರ್ ಸ್ಕ್ರಿಪ್ಟನ್ನು ನಾವು ಹೇಳ್ತೇವೆ. ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಆದ ಕಾರಣ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ.
ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಾಲೆಲೂಯ. ಇಲ್ಲಿ ಹೇಳ್ತಾನೆ ನೀವು ಮೇಲಿರುವಂಥಗಳ ಮನಸ್ಸಿಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಸಮಾನವಾಗಿ ನೋಡೋದಾದರೆ ಹೌದು, ಇದು ವರ್ಟಿಕಲ್ ಮತ್ತು ಹೊರಿಜೆಂಟಲ್. ನಾವು ಯಾವಾಗ ಹೌದು ವರ್ಟಿಕಲ್ ಆಗಿ ನಾವು ನೋಡ್ತೇವೆಯಾ, ವರ್ಟಿಕಲ್ ಆಗಿ ಅಂದರೆ ಮೇಲ್ಕಡೆ ನಾವು ನೋಡ್ತೇವೆಯಾ, ಏನಾಗ್ತದೆ ಆಗ ನಾವು ನಮ್ಮ ಜೀವಿತ ಏನಾಗ್ತದೆ ಬದಲಾಗ್ತದೆ. ಆ ಪ್ರಸನ್ನತೆ, ಆ ಮಹಿಮೆಯನ್ನು ನಾವು ನೋಡಲು ಸಾಧ್ಯವಿದೆ. ಅಲ್ಲಲ್ಲಿಯ ಒಂದು ವೇಳೆ ಹೊರಿಜೆಂಟಲ್ ಆಗಿ ಹೀಗೆ ನಾವು ಒಬ್ಬರೊಬ್ಬರು ನೋಡಿಕೊಂಡು ಅದಕ್ಕಾಗಿ ಜೀವಿಸುವುದಾದರೆ, ಅಲ್ಲಿ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಮೇಲಿರುವಂಥಗಳೇ ಮೇಲೆ ಮನಸ್ಸಿಡಿರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅಲ್ಲಿ ಏನಾಗಿದೆ, ಸಂಬಂಧವಾದಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ. ಸತ್ತಿರೆಂದರೆ ನೋಡ್ತೇವೆ ನಾವು ಲೋಕಕ್ಕೆ ಸತ್ತವರಾಗಿದ್ದೇವೆ, ನಾವು ಸಾಯಲಿಲ್ಲ. ಹಾಲೆಲೂಯ. ಅದಕ್ಕೆ ನೋಡುತ್ತೇವೆ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಮ್ಮನ್ನು ನಾವು ಏನು ಮಾಡ್ತೇವೆ, ಅಲ್ಲಿ ಹೊಸದಾಗಿ ನಾವು ಹುಟ್ಟುತ್ತೇವೆ. ಏನಾಗ್ತೇವೆ, ಹಳೆಯದನ್ನು ನಾವು ಅಲ್ಲಿ ಹೂಳಿಕೊಂಡು ಅಲ್ಲಿ ಹೊಸದಾಗಿ ಬರುವಾಗ ಏನಾಗ್ತದೆ, ಅಲ್ಲಿ ಹೊಸ ಒಂದು ಅನುಭವ, ಹೊಸ ಒಂದು ಕರ್ತನ ಆತನ ದೇವ ಪವಿತ್ರಾತ್ಮನಿಂದ ಬಲ ಹೊಂದಿದವರಾಗಿ ನಾವು ಏನು ಮಾಡ್ತೇವೆ, ಹೊಸದಾಗಿ ಹುಟ್ಟುತ್ತೇವೆ ಅಂದು ನೋಡ್ತೇವೆ. ಅದಕ್ಕಾಗಿ ನೋಡ್ತೇವೆ ನೀವು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇದು ನೋಡಿದ್ರೆ ಪೌಲನ ಅಲ್ಲಿ ಪತ್ರಿಕೆಗಳನ್ನು ನಾವು ಧ್ಯಾನಿಸಿದರೆ ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಕರ್ತನನ್ನು ಹಿಂಬಾಲಿಸಿದಂತೆ ನೀವು ಹಿಂಬಾಲಿಸಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಹಲವು ಕಡೆಗಳಲ್ಲಿ ನಾವು ಓದುತ್ತೇವೆ ನಾನು ಕರ್ತನನ್ನು ಹಿಂಬಾಲಿಸಿದಂತೆ ನೀವು ಹಿಂಬಾಲಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಆತನ. ಅಂದರೆ ಪೌಲನು ಸ್ವಸ್ಥವಾಗಿ ನಿರ್ದಿಷ್ಟವಾಗಿ ಬಲ್ಲವನಾಗಿದ್ದ, ಆತನು ನಡೆ ಹೇಗಿದೆ ಎಂಬುದಾಗಿ ಆತನು ಅರಿತವನಾಗಿದ್ದ. ಅಲ್ಲೆಲ್ಲೂಯ. ಇಂದು ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಇರುವ ನಾವು ಹೊಸದಾಗಿ ಹೌದು ಎಂದು ಪರಲೋಕದ ಮೇಲೆ ಆ ದೃಷ್ಟಿ ಇಟ್ಟಿರುವಂಥ ನಾನು ಮತ್ತು ನೀವು. ಅಲ್ಲೆಲ್ಲೂಯ. ಹೌದು, ನಮ್ಮನ್ನು ನಾವು ಪರೀಕ್ಷಿಸಬೇಕಾದ ನಮ್ಮ ಕರ್ತವ್ಯವಾಗಿದೆ. ಅಲ್ಲಿ ನಾಲ್ಕನೇ ವರ್ಷ ಹೀಗೆ ಹೇಳ್ತಾನೆ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಆ ಒಂದು ನಿರೀಕ್ಷೆ ನನ್ನ ನಿಮ್ಮ ಜೀವಿತದಲ್ಲಿ ಇಂದು ಇರಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಈ ನಿರೀಕ್ಷೆಗೆ ಏನಾಗಿದ್ದಾನೆ ಅಲ್ಲಿ ನೋಡೋದಾದರೆ, ಯೇಸುವೆ ಅಲ್ಲಿ ಮಾರ್ಗವಾಗಿದ್ದಾನೆ. ಏಕೆಂದರೆ ಆತನ ಬಿಟ್ಟು ಮಾರ್ಗವಿಲ್ಲ, ಆತನೇ ಮಾರ್ಗವು, ಆತನೇ ಸತ್ಯವು, ಆತನೇ ಜೀವವಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಅದೇ ಪ್ರಕಟಣೆಯಲ್ಲಿ ನಾವು ನೋಡೋದಾದರೆ ಜೀವಜಲವನ್ನು ಕುಡಿಲಿಕ್ಕೆ ಕ್ರಯವಿಲ್ಲದೆ ದಾಹವುಳ್ಳವನು ಬರಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಲ್ಲಿ ನೋಡ್ತೇವೆ ಪ್ರಕಟಣೆ 22:16 ವಚನದಲ್ಲಿ, ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳೋದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವಿದ ವಂಶ ಎಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೇನೆ. 17 ವಚನ, ಆತ್ಮನು ಮೊದಲಗತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದೆಯವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಹಾಲೆಲೂಯ. ಆ ಜೀವಜಲದ ಆ ಬಾಯಾರಿದವರಿಗೆ ಕೇವಲ ಯಾರಿಗೆ ಆಗಿದೆ, ಬಾಯಾರಿದೆ. ಒಂದು ವೇಳೆ ನಾವು ದಾಹ ಉಳ್ಳವರಾಗಿದ್ದರೆ ಆ ಆತ್ಮದ ಅಭಿಷೇಕ, ಆ ಆತ್ಮವು ನಮ್ಮನ್ನು ಏನು ಮಾಡಿದೆ, ಸಂತೃಪ್ತಿಸಲು ಸಾಧ್ಯವಿದೆ. ಒಂದು ವೇಳೆ ದೇವರ ವಾಕ್ಯದ ಅಲ್ಲ ದೇವರ ಆ ಪ್ರಸನ್ನತೆಯ ಆ ದೇವರ ಮಹಿಮೆಯ ದಾಹವು ನನ್ನಲ್ಲಿ ನಿಮ್ಮಲ್ಲಿ ಇಲ್ಲದಿದ್ದರೆ ಏನಾಗ್ತದೆ, ಹಾಲೆಲೂಯ, ಆತನು ತುಂಬಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಹೇಳ್ತಾನೆ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಯಾರಿಗೆ ಇಷ್ಟವಿದೆಯೋ ಅವನು ಬರಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಒಂದು ವೇಳೆ ನಾನು ಮತ್ತು ನೀವು ಆ ಬಾಯಾರಿದವರಾಗಿ ಇಷ್ಟವುಳ್ಳವರಾಗಿ ಆತನು ಹಂಬಲಿಸುವುದಾದರೆ ಏನಾಗ್ತದೆ, ನಾವು ಆ ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಾವು ಏನು ಮಾಡಬೇಕಂತಿಲ್ಲ, ಏನು ಕ್ರಯ ಕೊಡಬೇಕಂತಿಲ್ಲ, ಆತನ ಎಲ್ಲವೂ ಇಂದು ಮಾಡಿದಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆತನ ಎಂದನು ಎಲ್ಲವನ್ನು ಆತನು ಮುಗಿಸಿ ಆಗಿದ್ದನ್ನು ನೋಡುತ್ತೇವೆ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಹೌದು ಅಲ್ಲಿ ನಾನು ಕ್ರಯವಿಲ್ಲದೆ ಆತನ ತೆಗೆದುಕೊಳ್ಳಿ, ನಾನು ಏನು ಮಾಡ್ತೇನೆ, ದಾಹವುಳ್ಳವನಿಗೆ ನಾನು ತುಂಬಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದೇ ನೋಡ್ತೇವೆ
ಸಮಾರ್ಯ ಸ್ತ್ರೀಯರಿಗೆ ಯೋಹನನ್ನು ಬರೆದ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಸಮಾರ್ಯ ಸ್ತ್ರೀಗೆ ಅಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ನಾಲ್ಕನೇ ಅಧ್ಯಾಯ ಯೋಹನ ಸುವಾರ್ತೆ ನಾಲ್ಕನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಆಕೆಗೆ, ಅಮ್ಮ ನಾನು ಹೇಳುವ ಆ ಕಾಲದಲ್ಲಿ ನೀವು ಯೇಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೆ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದ್ದರಿಂದ ನಾವು ಅರಿತಿರುವುದನ್ನು ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವುದನ್ನು ಆರಾಧಿಸುವರು. ಅದರಲ್ಲಿ ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧಿಸಬೇಕು. ಹಾಲೆಲೂಯ. ಅಲ್ಲಿ ನೋಡ್ತೇವೆ ಆ ಸ್ತ್ರೀಯು ತನ್ನ ಸಂಗಡ ಮಾತನಾಡಿದವನು ಮೆಸ್ಸಿಯನ್ ಎಂಬುದಾಗಿ ಆ ಪ್ರಕಟಣೆಯನ್ನು ಹೊಂದಿಕೊಳ್ಳುವುದನ್ನು ನೋಡುತ್ತೇವೆ. ಹಾಲೆಲೂಯ. ಅಲ್ಲಿ ಹಿಂದಿನ ವಚನದಲ್ಲಿ ನೋಡೋದಾದರೆ ಅಲ್ಲಿ ಆತನು ಸಂಭಾಷಣೆಯಲ್ಲಿ ನೋಡ್ತೇವೆ, ನಾಲ್ಕನೇ ಅಧ್ಯಾಯ 14ನೇ ವಚನ ನೋಡೋದಾದರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕು ಅವರತೆಯಾಗಿದ್ದು ನಿತ್ಯ ಜೀವನ ಉಂಟು ಮಾಡುವುದೆಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದಕ್ಕೆ ಆ ಹೆಂಗಸು ಹೇಳ್ತಾರೆ, ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗಲಿಕ್ಕಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತಾನು ಆ ಜೀವಜಲದ ಬುಗ್ಗೆ ಆಗಿದ್ದಾನೆ. ಪ್ರಿಯರೇ, ಆತನೇ ಜೀವಜಲದ ಬುಗ್ಗೆ ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆತನು ನಮ್ಮ ದಾಹವನ್ನು ಆತನು ತೀರಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಅದನ್ನು ಹೇಳ್ತಾನೆ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವನ ಉಂಟು ಮಾಡುವುದು ಎಂಬುದಾಗಿ. ಹಾಲೆಲೂಯ. ಆ ಯೇಸು ಕ್ರಿಸ್ತನ ಜೀವ ನಮ್ಮಲ್ಲಿ ಇರುವುದಾದರೆ ನಾವು ಇದ್ದಂತೆ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಹೇಳಲು ನಿಂತುಕೊಳ್ಳೋಣ.